ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ನಾನು ವಿಶ್ವನಾಥ ನಿನ್ನೆ ನಡೆದಂತಹ ಸಿಟಿಐ ಪ್ರಶ್ನೆ ಪತ್ರಿಕೆಯ ಸ್ಪೆಸಿಫಿಕ್ ಪೇಪರ್ನ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳ ಕೀ ಆನ್ಸರ್ ಅನ್ನ ಈ ದಿನ ಚರ್ಚೆ ಮಾಡೋಣ ಈ ಕಂಪ್ಯೂಟರ್ ನ ಮೊದಲನೇ ಪ್ರಶ್ನೆ ಏನಾಗಿದೆ ಅಂದ್ರೆ ಈ ಕೆಳಗಿನ ಯಾವುದು ನಿರಪೇಕ್ಷ ಸೆಲ್ ರೆಫರೆನ್ಸ್ ಆಗಿದೆ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಯಾವುದು ಅಂದಾಗ ಡಾಲರ್ ಎ ಡಾಲರ್ ಫೋರ್ ಅಂತಿದೆ ಈ ರೀತಿ ನಾಲ್ಕು ಚಾಯ್ಸ್ ಅಲ್ಲಿ ಸರಿಯಾದ ಉತ್ತರ ಒಂದಾಗಿರುತ್ತೆ ಈ ರೆಫರೆನ್ಸ್ ಅನ್ನ ಡಾಲರ್ ಅಲ್ಲಿ ಮಾಡ್ಲಿಕ್ಕೆ ಆಗತ್ತೆ ಸರ್ ಈ ರೀತಿ ಆಮೇಲೆ ಎ ಫೋರ್ ಅಂತ ಈ ರೀತಿ ಇರುತ್ತೆ ಸರ್ ಸೆಲ್ ಅಡ್ರೆಸ್ ಅಂತ ಕರಿತೀನಿ ಸರ್ ಇದಕ್ಕೆ ಈ ಸೆಲ್ ಅಡ್ರೆಸ್ ಎ ಅನ್ನೋದು ಕಂಬಸಾಲಿರುತ್ತೆ ಈ ನಲ್ಕ್ ಅನ್ನೋದು ರೋ ಅಂದ್ರೆ ನಾಲ್ಕನೇ ಅಡ್ಡ ಇರುತ್ತೆ ಈ ರೀತಿ ಈ ಸೆಲ್ ರೆಫರೆನ್ಸ್ ಯಾವುದು ಅಂದಾಗ ಈ ಡಾಲರ್ ಚಿಹ್ನೆಯನ್ನ ಬಳಸೋದು ವಾಡಿಕೆ ಸರ್ ಹೀಗಾಗಿ ಈ ಕೆಳಗಿನ ಯಾವುದು ನಿರಪೇಕ್ಷ ಸೆಲ್ ರೆಫರೆನ್ಸ್ ಆಗಿದೆ ಅಂದರೆ ಒಂದು ಸರಿಯಾದ ಉತ್ತರ ಇನ್ನು ಎರಡನೆಯ ಪ್ರಶ್ನೆ ಎರಡನೆಯ ಪ್ರಶ್ನೆ ನೋಡಿ ಸರ್ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿದಾಗ ವಿದ್ಯುನ್ಮಾನ ಅಂಚೆ ಮೇಲನ್ನ ಇಂಟರ್ನೆಟ್ ಇಂದ ವಿದ್ಯುನ್ಮಾನ ಸಂದೇಶವನ್ನ ಮತ್ತೊಂದು ಕಡೆಗೆ ಕಳುಹಿಸಲು ಬಳಸಲಾಗಿದೆ ಟೆಲಿನೆಟ್ ಅನ್ನ ಇಂಟರ್ನೆಟ್ಗೆ ಜೋಡಿಸಲಾಗಿರುವ ಕಂಪ್ಯೂಟರ್ ರಿಮೋಟ್ ಲಾಗ್ ಆನ್ ಮಾಡಲು ಬಳಸಲಾಗುವುದು ಇಂಟರ್ನೆಟ್ ರಿಲೇ ಚಾಟ್ ಅನ್ನ ಪ್ರಸಕ್ತ ಸಮಯದಲ್ಲಿ ಸಂಪರ್ಕದಲ್ಲಿರುವ ಸಣ್ಣ ಸಮೂಹಗಳಲ್ಲಿರುವ ಸಾಮಾನ್ಯ ಜನರ ಗುಂಪಿಗೆ ಅವಕಾಶ ಕೊಡುವುದು ಅನ್ನುವಂತ ಹೇಳಿಕೆಗಳಿದೆ ಸರ್ ಹೀಗಾಗಿ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂದಾಗ ಈ ಮೂರು ಹೇಳಿಕೆಗಳು ಸರಿ ಅನಿಸ್ತಾ ಇದೆ ಹೀಗಾಗಿ ಇದರಲ್ಲಿನ ನಾಲ್ಕು ಎ ಬಿ ಸಿ ಸರಿ ಉತ್ತರ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ನೋಡಿ ಸರ್ ಪ್ರದರ್ಶಿಸುತ್ತಿರುವ ಸ್ಲೈಡ್ಗೆ ಹೊಸ ಸ್ಲೈಡ್ ಒಂದನ್ನು ಸೇರಿಸಬೇಕಾದಲ್ಲಿ ಎಸ್ ಪವರ್ ಪಾಯಿಂಟ್ ಪ್ರಾತ್ಯಕ್ಷಿಕೆಯಲ್ಲಿ ಬಳಸುವ ಶಾರ್ಟ್ಕಟ್ ಕೀ ಯಾವುದು ಸ್ಲೈಡ್ ಶೋ ಫ್ರಮ್ ಪ್ರೆಸೆಂಟ್ ಸ್ಲೈಡ್ಗೆ ಶಾರ್ಟ್ಕಟ್ ಕೀ ಯಾವ್ದಪ್ಪ ಅಂದ್ರೆ ಇಲ್ಲಿ ಕಂಟ್ರೋಲ್ ಎಂ ಇದೆ ಕಂಟ್ರೋಲ್ ಎಲ್ ಇದೆ ಕಂಟ್ರೋಲ್ ಪಿ ಇದೆ ಕಂಟ್ರೋಲ್ ಎಸ್ ಇದೆ ಇಲ್ಲಿ ಸರಿಯಾದ ಉತ್ತರ ಕಂಟ್ರೋಲ್ ಎಂ ಕಂಟ್ರೋಲ್ ಪ್ಲಸ್ ಎಲ್ ಲೆಫ್ಟ್ ಅಲೈನ್ ಆಗ್ಲಿಕ್ಕೆ ಕಂಟ್ರೋಲ್ ಪ್ಲಸ್ ಪಿ ಪ್ರಿಂಟ್ ಪ್ರೆಸೆಂಟೇಶನ್ ಸೇವ್ ಪ್ರೆಸೆಂಟೇಶನ್ ಅರ್ಥ ಕೊಡುತ್ತೆ ಇಲ್ಲಿ ಪ್ರದರ್ಶಿಸುತ್ತಿರುವ ಸ್ಲೈಡ್ ಗೆ ಹೊಸ ಸ್ಲೈಡ್ ಒಂದನ್ನು ಸೇರಿಸಬೇಕಾದಲ್ಲಿ ಕಂಟ್ರೋಲ್ ಪ್ಲಸ್ ಎಂ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಸರ್ ಮೂರನೆಯ ಪ್ರಶ್ನೆ ಎಸ್ ಪವರ್ ಪಾಯಿಂಟ್ ಇರುವ ಹ್ಯಾಂಡ್ಔಟ್ ಆಯ್ಕೆಗಳಲ್ಲಿ ಒಂದು ಪೇಜ್ಗೆ ಸೀಮಿತವಾಗಿರುವ ಸ್ಲೈಡ್ ಗಳ ಸಂಖ್ಯೆಯಲ್ಲಿ ಈ ಕೆಳಗಿನ ಯಾವುದು ಮಾನ್ಯವಲ್ಲ ಈ ಐದು ಮಾಡ್ಲಿಕ್ಕೆ ಆಗಲ್ಲ ಹೀಗಾಗಿ ಐದು ಅನ್ನೋದು ಮಾನ್ಯವಲ್ಲ ಸರ್ ಹಾಗಿದ್ದರೆ ಮೂರು ಸರಿ ಉತ್ತರ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿ ಸರ್ ಎಂ ಎಸ್ ಪವರ್ ಪಾಯಿಂಟ್ ನಲ್ಲಿ ಕೆಳಗಿನ ಯಾವುದನ್ನ ಡಿಫಾಲ್ಟ್ ಪೆನ್ ಮಾದರಿ ತೀರಲು ಬಳಸಲಾಗುತ್ತದೆ ಡಿಫಾಲ್ಟ್ ತನ್ನಷ್ಟಕ್ಕೆ ತಾನೇ ಇರೋದಲ್ವಾ ಕಂಟ್ರೋಲ್ ಪಿ ಮತ್ತು ಕಂಟ್ರೋಲ್ ಎ ಕಂಟ್ರೋಲ್ ಎಸ್ ಮತ್ತು ಕಂಟ್ರೋಲ್ ಎಫ್ ಕಂಟ್ರೋಲ್ ಜಡ್ ಮತ್ತು ಕಂಟ್ರೋಲ್ ಕೆ ಕಂಟ್ರೋಲ್ ಎಂ ಕಂಟ್ರೋಲ್ ಎಲ್ ಇಲ್ಲಿ ಸರಿಯಾದ ಉತ್ತರ ಕಂಟ್ರೋಲ್ ಪಿ ಮತ್ತು ಕಂಟ್ರೋಲ್ ಎ ಆಗಿರುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ಏನಾಗಿರುತ್ತೆ ನೋಡಿ ಸರ್ ಮೈಕ್ರೋ ಸಾಫ್ಟ್ ಪವರ್ ಪಾಯಿಂಟ್ ಗಳನ್ನ ಉಳಿಸಿಕೊಳ್ಳಲು ಈ ಕೆಳಗಿನ ಯಾವ ಫೈಲ್ ಫಾರ್ಮೆಟ್ ಅನ್ನ ಬಳಸಬೇಕು ಜೆ ಪಿ ಜಿ ಜಿಐಎಫ್ ಜಿಫ್ ಫೈಲ್ಗಳು ಪಿ ಎನ್ ಜಿ ಮೇಲಿನ ಎಲ್ಲವೂ ನೋಡಿ ಸರ್ ಈ ಮೇಲಿನ ಇವೆಲ್ಲ ಫೈಲ್ಗಳು ಪವರ್ ಪಾಯಿಂಟ್ ಅಲ್ಲಿ ಈ ಇದರಲ್ಲಿ ಸೇವ್ ಆಗಿರುತ್ತೆ ಎಕ್ಸ್ಟೆನ್ಷನ್ ಅಂತ ಕರೆಯೋದಲ್ವಾ ಈಗ ಎಂ ಎಸ್ ವರ್ಡ್ ಅಲ್ಲಿ ಡಾಟ್ ಡಿಒ ಸಿ ಎಕ್ಸ್ ಅಂತ ಈ ರೀತಿ ಉಳಿಸಿಗೋತೇವಲ್ವಾ ಹಾಗೆ ಈ ಮೂರು ಫೈಲ್ಗಳನ್ನ ನಾವು ಎಂ ಎಸ್ ಪವರ್ ಪಾಯಿಂಟ್ ಅಲ್ಲಿ ಉಳಿಸ್ಲಿಕ್ಕೆ ಸಾಧ್ಯದ ಹೀಗಾಗಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ನೆಕ್ಸ್ಟ್ ಇನ್ನ ಏಳನೇ ಪ್ರಶ್ನೆ ನೋಡಿದಾಗ ಕನ್ನಡದಲ್ಲಿ ಸತ್ಯ ಎಂಬ ಪದವನ್ನ ನುಡಿ ತಂತ್ರಾಂಶದಲ್ಲಿ ಟೈಪ್ ಮಾಡಲು ಈ ಕೆಳಗಿನ ಅಕ್ಷರಗಳನ್ನ ಬಳಸುವರು ಈ ನುಡಿ ಸಾಫ್ಟ್ವೇರ್ ಅಲ್ಲಿ ಸತ್ಯ ಅಂತ ಕನ್ನಡದಲ್ಲಿ ಟೈಪ್ ಮಾಡ್ಬೇಕಾದ್ರೆ ನಾವು ಕೀಬೋರ್ಡ್ ಅಲ್ಲಿ ಇಂಗ್ಲಿಷ್ ಪದವನ್ನೇ ಟೈಪ್ ಮಾಡ್ಬೇಕಾಗತ್ತಲ್ವಾ ಹಾಗಾಗಿ ಈ ಸತ್ಯ ಎಸ್ ಟಿ ಎಫ್ ವೈ ಇದೆ ಎಸ್ ಟಿ ಎಫ್ ಇದೆ ಎಸ್ ಟಿ ಎಸ್ ಇದೆ ಮೇಲಿನ ಯಾವುದೂ ಅಲ್ಲ ಅನ್ನುವಂತ ಪ್ರಶ್ನೆ ಇದೆ ಚಾಯ್ಸ್ ಇದೆ ಇಲ್ಲಿ ಈ ಸತ್ಯ ಅನ್ನೋದಕ್ಕೆ ಎಸ್ ಟಿ ಎಫ್ ವೈ ಫಸ್ಟ್ ಅಂದ್ರೆ ಒಂದನೇ ಚಾಯ್ಸ್ ಏನಾಗಿರುತ್ತೆ ಸರಿಯಾದ ಉತ್ತರ ಆಗಿರುತ್ತೆ ಸರ್ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಬಂದಾಗ ಅದೇ ರೀತಿ ನುಡಿ ತಂತ್ರಾಂಶದಲ್ಲಿ ವಿಜ್ಞಾನ ಎಂಬ ಕನ್ನಡ ಪದವನ್ನು ಟೈಪ್ ಮಾಡಲು ಕೆಳಗಿನ ಯಾವ ಅಕ್ಷರಗಳನ್ನ ಬಳಸುವರು ಅಂದಾಗ ವಿ ಎಲ್ ಜೆ ಎಫ್ ಜಡ್ ಇದೆ ವಿ ಐ ಜೆ ಎಫ್ ಜಡ್ ಎನ್ ಎ ಇದೆ ಈ ರೀತಿ ಚಾಯ್ಸ್ಗಳವ ಇದರಲ್ಲಿನ ಸರಿಯಾದ ಉತ್ತರ ವಿ ಹಾಕ್ಬೇಕು ಅಯ್ಯ ಜೆ ಎಫ್ ಜಡ್ ಜ್ಞಾ ಜ್ಞಾ ಅನ್ನುವಂಥ ಪದಕ್ಕೆ ಜಡ್ ಶಿಫ್ಟ್ ಹಿಡ್ಕೊಂಡು ಹೊಡೆದಾಗ ಈ ವಿಜ್ಞಾನ ಅನ್ನುವಂಥ ಪದ ಏನಾಗತ್ತೆ ಸರ್ ಟೈಪ್ ಆಗತ್ತೆ ಹಾಗಾದರೆ ಎಂಟನೇ ಪ್ರಶ್ನೆಗೆ ಎರಡು ಸರಿಯಾದ ಉತ್ತರ ನೆಕ್ಸ್ಟ್ ಒಂಬತ್ ನೋಡಿ ಸರ್ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಹೇಳಿದ ಸರ್ ಕಂಪ್ಯೂಟರ್ಗಳು ಬಿಟ್ಸ್ ಗಳನ್ನ ಗುಂಪಿನಲ್ಲಿ ನಿರ್ದಿಷ್ಟ ಆಕಾರದ ಪದಗಳಾಗಿ ಮಾರ್ಪಡಿಸುತ್ತದೆ ಒಂದು ಕಿಲೋಬೈಟ್ ಸಾವಿರ ಮೆಗಾಬೈಟ್ ಗಳಿಗೆ ಸಮ ಒಂದು ಪೆಟಾಬೈಟ್ ಸಾವಿರದ ಇಪ್ಪತ್ನಾಲ್ಕು ಟೆರಾಬೈಟ್ ಗಳಿಗೆ ಸಮ ಮೇಲೆ ನೀಡಲಾಗಿರುವ ಹೇಳಿಕೆ ಹೇಳಿಕೆಗಳಲ್ಲಿ ಯಾವುದು ಸರಿ ಸರಿಯಾದ ಉತ್ತರವನ್ನ ಕೆಳಗೆ ನೀಡಲಾಗಿರುವ ಆಯ್ಕೆಗಳ ಸಂಕೇತದಿಂದ ಆರಿಸಿದೆ ಸರ್ ಈ ಒಂದಿಷ್ಟು ಹೇಳಿಕೆಗಳನ್ನ ಪರಿಗಣಿಸಿದಾಗ ಈ ಹೇಳಿಕೆಗಳು ಮೂರು ತಪ್ಪೆ ಅನ್ಸುತ್ತೆ ಸರ್ ಹೀಗಾಗಿ ಕಂಪ್ಯೂಟರ್ಗಳು ಈ ಬಿಟ್ಗಳನ್ನ ಬೈಟ್ಗಳಲ್ಲಿ ಶೇಖರಣೆ ಮಾಡುತ್ತೆ ಅಥವಾ ಒಂದು ಕಿಲೋ ಬೈಟ್ ಸಾವಿರದ ಇಪ್ಪತ್ನಾಲ್ಕು ಮೆಗಾ ಬೈಟ್ಗೆ ಸಮ ಇರುತ್ತೆ ಒಂದು ಪೆಟ ಬೈಟು ಸಾವಿರದ ಇಪ್ಪತ್ನಾಲ್ಕ ಟೆರಲ್ಲಿ ಸರ್ ಲೆಕ್ಸಾ ಬೈಟ್ಗೆ ಹೇಳಿಕೆಗಳು ತಪ್ಪಿದೆ ಬಟ್ ಈ ಒಂದು ಪ್ರಶ್ನೆಗೆ ಈ ಉತ್ತರವನ್ನು ಹುಡುಕೋದ್ ಕಷ್ಟ ಆಗಿದೆ ಸರ್ ಇದು ಏನಾಗುತ್ತೆ ಇದು ಮೋಸ್ಟ್ಲಿ ಗ್ರೇಸ್ ಅಂಕವನ್ನ ಕೊಡುವಂತ ಚಾನ್ಸಸ್ ಹೆಚ್ಚಿದೆ ಸರ್ ಮುಂದೆ ಕಾಯ್ದು ನೋಡೋಣ ನೆಕ್ಸ್ಟ್ ನೋಡಿ ಸರ್ ಹತ್ತನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಆಕ್ಟಲ್ ನಂಬರ್ ಸಿಸ್ಟಮ್ಗೆ ಸರಿಯಲ್ಲದ್ದು ಆಪ್ಟಲ್ ನಂಬರ್ ಸರ್ ಈ ನಂಬರ್ ಸಿಸ್ಟಮ್ ಅನ್ನ ನೋಡಿದಾಗ ಹೇಗೆ ಈ ಟೆಲಿಫೋನ್ಗಳ ಸಂಖ್ಯೆ ಮುಂಚೆ ಕಡಿಮೆ ಇತ್ತಲ್ ಸರ್ ಟೆಲಿಫೋನ್ಗಳ ಸಂಖ್ಯೆ ಹೆಚ್ಚಾದಂಗಾದ ನೋಡಿ ಸರ್ ಪ್ರತಿಯೊಂದಕ್ಕೂ ಯುನಿಕ್ ನಂಬರ್ ಅನ್ನೇ ಕೊಡೋದು ನನ್ ಟೆಲಿಫೋನ್ ನಂಬರು ನಿಮ್ ಟೆಲಿಫೋನ್ ನಂಬರು ಒಂದೇ ಇರೋದಾ ಯುನಿಕ್ ಎಷ್ಟಂತ ನಂಬರ್ ತರೋರು ಹಾಗೆ ವೆಬ್ಸೈಟ್ಗಳ ಸಂಖ್ಯೆ ಹೆಚ್ಚಾದಂಗದಂಗ ಮುಂಚೆ ಜೀರೋ ಟು ಟೂ ಫಿಫ್ಟಿ ಫೈವ್ ಸಂಖ್ಯೆಗಳನ್ನ ಬಳಸ್ತಾ ಸಂಖ್ಯೆಗಳ ಹೆಚ್ಚಾಗಿತ್ತು ಹೌದಾ ಸಿಸ್ಟಮ್ ಬಂದೆವಾಮಲ್ ಡೆಸಿಮಲ್ ಈ ರೀತಿ ಈ ನಂಬರ್ ರೀತಿಗಳನ್ನ ಬಳಸಿ ನಾವೇನ್ ಮಾಡೋದು ಸರ್ ಪ್ರತಿಯೊಂದಕ್ಕೂ ಒಂದ್ ನೆಟ್ ಅದ್ರ ಒಂದು ಯುನಿಕ್ ಅಡ್ರೆಸ್ ಇರುತ್ತೆ ಸರ್ ಹೀಗಾಗಿ ಈ ಟ್ರಿಲಿಯನ್ ಗಟ್ಲೆ ನಾವೇನ್ ಮಾಡ್ಬೋದು ಸರ್ ಅಡ್ರೆಸ್ ಗಳನ್ನ ಕೊಡ್ಬೋದಾಗತ್ತೆ ಇಲ್ಲಿ ನೋಡಿ ಸರ್ ಕೆಳಗಿನವುಗಳಲ್ಲಿ ಯಾವುದು ಆಕ್ಟಲ್ ನಂಬರ್ ಸಿಸ್ಟಮ್ ಗೆ ಸರಿ ಎಲ್ಲದ್ದು ಅನ್ನುವಂತಹ ಪ್ರಶ್ನೆ ಆಕ್ಟಲ್ ನಂಬರ್ ಸಿಸ್ಟಮ್ ಅನ್ನ ಡೇಟಾ ಸಂಗ್ರಹ ಮತ್ತು ಲೆಕ್ಕಾಚಾರ ಮಾಡಲು ಕಂಪ್ಯೂಟರ್ ನಲ್ಲಿ ಬಳಸ್ತಾರ ಎಸ್ ಇದು ಸರಿ ಅನ್ಸತ್ತೆ ಆಕ್ಟಲ್ ನಂಬರ್ ಸಿಸ್ಟಮ್ ಇಂದ ಸಿಸ್ಟಮ್ ಜೀರೋ ಇಂದ ಏಳರ ಎಂಟು ಡಿಜಿಟ್ಗಳು ಮಾತ್ರ ಅಲ್ಲ ಜೀರೋ ಇಂದ ಏಳು ಅಂದ್ರೆ ಸರ್ ಅನ್ಬೇಡ್ರಿ ಜೀರೋ ಇಂದ ಏಳು ಎಂಟು ಡಿಜಿಟ್ ಆಗತ್ತೆ ಸರಿ ಆಕ್ಟಲ್ ನಂಬರ್ ಸಿಸ್ಟಮ್ ಮೂಲ ಅಥವಾ ರೆಡಿಕ್ಸ್ ಬೇಸ್ ಏನಾಗಿರುತ್ತೆ ಎಂಟಾಗಿರುತ್ತೆ ಆಗಿರುತ್ತೆ ಬೇಸ್ ಏಟ್ ಇರುತ್ತೆ ಆಕ್ಟಲ್ ನಂಬರ್ ಸ್ಥಾನಿಕ ಸ್ಥಾನದಿಂದ ಪ್ರತಿಯೊಂದು ಆಕ್ಟಲ್ ಡಿಜಿಟ್ ಅನ್ನು ಗುಡಿಸುವುದರಿಂದ ಅದರ ಡೆಸಿಮಲ್ಗೆ ಸಮನಾದುದಕ್ಕೆ ಸುಲಭವಾಗಿ ಪರಿವರ್ತಿಸುತ್ತದೆ ಅನ್ನುವಂತ ಚಾಯ್ಸ್ ಇದೆ ಈ ಚಾಯ್ಸ್ ಈ ನಂಬರ್ ಸಿಸ್ಟಮ್ಗೆ ಸರಿ ಅಲ್ಲ ಅಂತ ಅನ್ಸತ್ತೆ ಸರ್ ಹೀಗಾಗಿ ಹತ್ತನೆಯ ಪ್ರಶ್ನೆಗೆ ನಾಲ್ಕನೇ ಸರಿ ಉತ್ತರ ಕ್ಲಿಯರ್ ಸರ್ ನೆಕ್ಸ್ಟ್ ನೋಡಿ ಸರ್ ಎಂ ಎಸ್ ಎಕ್ಸ್ ನಲ್ಲಿ ಪ್ರಸ್ತುತ ದಿನಾಂಕವನ್ನ ನಮೂದಿಸಲು ಶಾರ್ಟ್ಕಟ್ ಕೀಗಳು ಯಾವುವು ಪ್ರೆಸ್ ಕಂಟ್ರೋಲ್ ಪ್ಲಸ್ ಸೆಮಿಕೋಲಾನ್ 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 ಈ ರೀತಿ ಚಾಯ್ಸ್ಗಳಿದೆ ಇಲ್ಲಿ ಪ್ರಸ್ತುತ ದಿನಾಂಕವನ್ನ ನಮೂದಿಸಲು ಕಂಟ್ರೋಲ್ ಪ್ಲಸ್ ಸೆಮಿಕೋಲಾನ್ ಅಂತಿದೆ ಸರ್ ಇದು ಸರಿಯಾದ ಉತ್ತರ ಪ್ರಸ್ತುತ ದಿನಾಂಕ ಸಮಯಕ್ಕೆ ಕಂಟ್ರೋಲ್ ಪ್ಲಸ್ ಕೋಲಾನ್ ಹೌದೇನ್ ಸರ್ ಇದು ಸಮಯವನ್ನು ನಿಗದಿಪಡಿಸ ತೋರಿಸುತ್ತೆ ಇದು ಏನಾಗತ್ತೆ ದಿನಾಂಕವನ್ನು ನಮೂದಿಸಲು ಪ್ರೆಸ್ ಕಂಟ್ರೋಲ್ ಪ್ಲಸ್ ಸೆಮಿ ಕೋಲಾನ್ ಹಾಕ್ಬೇಕಾಗತ್ತೆ ಸೊ ಒಂದು ಸರಿ ಉತ್ತರ ನೆಕ್ಸ್ಟ್ ನೋಡಿ ಸರ್ ಹನ್ನೆರಡನೇ ಪ್ರಶ್ನೆ ಕೆಳಗಿನ ಯಾವುದನ್ನ ಪ್ರಾಥಮಿಕವಾಗಿ ವೆಬ್ಸೈಟ್ ನ ವೆಬ್ಸೈಟ್ ನ ಪರಿಚಯಿಸುತ್ತದೆ ಇಲ್ಲಿ ನೋಡಿ ಮೇಲ್ ಸರ್ವರ್ ವೆಬ್ ಸರ್ವರ್ ಡೇಟಾ ಬೇಸ್ ಸರ್ವರ್ ಯಾವುದು ಅಲ್ಲ ಅಂತಿದೆ ಸರ್ ವಿ ವೆಬ್ ಹೈಸ್ಟ್ ಆಗ್ಲಿಕ್ಕೆ ಈ ವೆಬ್ ಸರ್ವರ್ ಅನ್ನೇ ಡಿಪೆಂಡ್ ಆಗಿರೋದು ಸರ್ ಸರ್ವರ್ಗಳು ಯಾವ ಗಣಕ ಯಂತ್ರ ತನ್ನ ಮೂಲಕ ಮಾಹಿತಿ ಮತ್ತು ಸಂಪನ್ಮೂಲಗಳನ್ನ ಸೇರ್ ಮಾಡ್ಕೊಳ್ಳುತ್ತೆ ಹಂಚಿಕೊಳ್ಳುತ್ತದಲ್ ಸರ್ ಅದಕ್ಕೆ ನಾನು ಸರ್ವರ್ ಅಂತೇಳಿ ಕರಿತೀನಿ ಸರ್ ಹೀಗಾಗಿ ಈ ವೆಬ್ಸೈಟ್ ಅನ್ನ ಹೈಸ್ಟ್ ಮಾಡಲಿಕ್ಕೆ ಈ ವೆಬ್ ಸರ್ವರ್ ಮುಖ್ಯ ಆಗಿರುತ್ತೆ ಹೀಗಾಗಿ ಹನ್ನೆರಡನೇ ಪ್ರಶ್ನೆಗೆ ಎರಡು ಸರಿ ಸತ್ಯ ಸರ್ ನೆಕ್ಸ್ಟ್ ನೋಡಿ ಸಿಸ್ಟಮ್ ಅಸಸಿಂಗ್ ನಿಂದ ಹೊರಗಿನ ಬಳಕೆದಾರರು ಯಾವ ಸಾಫ್ಟ್ವೇರ್ ಅನ್ನ ಪ್ರತಿಬಂಧಿಸುವರು ಅಂತ ಇದೆ ಸರ್ ವೈರಸ್ ಚಕ್ಕರ್ ವೈರಸ್ ಗೇಟ್ ವೇ ರೂಟರ್ ಫೈರ್ ಅಂತ ಅಂತಿದೆ ಸರ್ ಈ ಗೇಟ್ ವೇ ಮತ್ತು ರೂಟರ್ ಗಳು ಇದು ನೆಟ್ವರ್ಕ್ ಕಾಂಪೋನೆಂಟ್ಸ್ ಇವು ಹಾಗಿದ್ರೆ ಇಲ್ಲಿ ಸರಿ ಉತ್ತರ ಹೊರಗಿನ ಎಕ್ಸಸ್ ಅನ್ನ ಬಳಕೆದಾರರು ಯಾವ ಸಾಫ್ಟ್ವೇರ್ ಅದ ಪ್ರತಿಬಂಧಿಸುವ ಅಂದ್ರೆ ಇಲ್ಲಿ ಎಕ್ಸಾಕ್ಟ್ಲಿ ಫೈರ್ ವಾಲ್ ಆಗತ್ತೆ ಸರ್ ಹಾಗಾದ್ರೆ ಈ ಮೂರು ಫೈರ್ ವಾಲ್ ಸರಿ ಉತ್ತರ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ನೋಡಿ ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ನೆಟ್ವರ್ಕ್ ಟೋಪೊಲೊಜಿಯ ವಿಧವಲ್ಲ ಟೋಪೊಲೋಜಿ ನೆಟ್ವರ್ಕ್ ಟೋಪೊಲೊಜಿ ಈ ಟೋಪೊಲೊಜಿ ಅಂದ್ರೆ ಏನ್ ಸರ್ ಯಾವ ಒಂದು ಜಾಲ ವ್ಯವಸ್ಥೆಯಲ್ಲಿ ಗಣಕ ಯಂತ್ರಗಳನ್ನ ಜೋಡಿಸುವ ವಿಧಾನಕ್ಕೆ ಏನಂತ ಕರಿತೇವ ಟೋಪೊಲೊಜಿ ಅಂತ ಕರೆಯೋದ್ ಸರ್ ಈ ಟೋಪೊಲೊಜಿಯಲ್ಲಿ ಏನ್ ಬರುತ್ತೆ ಬಸ್ ಟೋಪೊಲೊಜಿ ಇದೆ ಸ್ಟಾರ್ ಟೋಪೊಲೊಜಿ ಇದೆ ಮೆಶ್ ಟೋಪೊಲಜಿ ಇದೆ ಆಮೇಲೆ ಸ್ಟಾರ್ ಬಸ್ ರಿಂಗ್ ಟೋಪಾಲಜಿ ಇದೆ ಆಮೇಲೆ ಟ್ರೀ ಟೋಪಾಲಜಿಗಳನ್ನು ನೋಡ್ತೇವೆ ಸರ್ ಬಟ್ ಇಲ್ಲಿ ಮೆಶ್ ಇದೆ ಬಸ್ ಇದೆ ರಿಂಗ್ ಇದೆ ಬಟ್ ಸ್ಟಬ್ ಅನ್ನೋದಿಲ್ಲ ಸ್ಟಬ್ ಕೇಳಿದ ಸರ್ ಯಾವುದು ವಿಧವಲ್ಲ ಅಂದಾಗ ಸ್ಟಬ್ ಸರಿ ಉತ್ತರ ಆಗತ್ತೆ ನಲ್ಕು ನೋಡಿ ಸರ್ ಬಸ್ ಇವೆಲ್ಲ ನೆಟ್ವರ್ಕ್ ಗಳನ್ನ ಜೋಡಿಸುವ ವಿಧ ಕಂಪ್ಯೂಟರ್ ಗಳನ್ನ ಜೋಡಿಸುವ ವಿಧಾನ ಸರ್ ಒಂದು ಜಾಲ ನೆಟ್ವರ್ಕ್ ನಲ್ಲಿ ಬಸ್ ಇರುತ್ತೆ ಬಸ್ ಅಂದ್ರೆ ಒಂದೇ ಒಂದು ಮುಖ್ಯ ವೈರ್ಗೆ ಹಲವಾರು ಗಣಕ ಯಂತ್ರಗಳನ್ನ ಜೋಡಿಸೋದ್ ಸರ್ ಈ ಒಂದು ಟೋಪೊಲಜಿಯಲ್ಲಿ ಪ್ರತಿ ಗಣಕ ಯಂತ್ರ ಸರ್ವರ್ ಆಗಿಯೂ ಕೆಲಸ ಮಾಡುತ್ತೆ ಮತ್ತು ಕ್ಲೈಂಟ್ ಆಗಿಯೂ ಕೆಲಸ ಮಾಡುತ್ತೆ ಕ್ಲೈಂಟ್ ಅಂದ್ರೆ ಯಾವ ಗಣಕ ಯಂತ್ರ ಸರ್ವರ್ ಅನ್ನ ಅವಲಂಬಿಸಿರುತ್ತಲ್ ಸರ್ ಅದಕ್ಕೆ ನಾವು ಕ್ಲೈಂಟ್ ಅಂತ ಕರೆಯೋದು ಸ್ಟಾರ್ ಟೋಪೊಲಜಿಯಲ್ಲಿ ಒಂದು ಸ್ವಿಚ್ ಗೆ ಹಲವಾರು ಗಣಕಯಂತ್ರಗಳನ್ನು ಜೋಡಿಸೋದ್ ಸರ್ ಮೆಶ್ ಟೋಪೊಲಜಿಯಲ್ಲಿ ಒಂದಕ್ಕೊಂದು ಇಂಟರ್ ಕನೆಕ್ಟ್ ಆಗಿರುತ್ತೆ ರಿಂಗ್ ಟೋಪಾಲಜಿಯಲ್ಲಿ ವೃತ್ತೀಯವಾಗಿ ಸರ್ಕ್ಯುಲರ್ ಪಾತ್ ಅಲ್ಲಿ ಏನಾಗಿರುತ್ತೆ ಗಣಕ ಯಂತ್ರಗಳನ್ನು ಜೋಡಿಸಿರ್ತಾರೆ ಸರ್ ಟೋಪೊಲೊಜಿ ಎಂದು ಅರ್ಥ ಮಾಡ್ಕೊಳ್ಳಿ ಒಂದು ಜಾಲ ವ್ಯವಸ್ಥೆಯಲ್ಲಿ ಗಣಕ ಯಂತ್ರಗಳನ್ನ ಜೋಡಿಸುವ ಸಾರಿ ವಿಧಾನವಾಗಿದೆ ಕ್ಲಿಯರ್ ಸರ್ ಇಲ್ಲಿ ಹದಿನಾಲ್ಕ ಇಷ್ಟು ಸರಿ ಅನ್ಸುತ್ತೆ ನೆಕ್ಸ್ಟ್ ನೋಡಿ ಸರ್ ಎಂ ಎಸ್ ಎಕ್ಸ್ ನಲ್ಲಿರುವ ಶಾರ್ಟ್ಕಟ್ಸ್ ಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತಿದೆ ಸರ್ ಗೋ ಟು ದ ಡೇಟಾ ಟ್ಯಾಬ್ ಅಲ್ಟ್ ಪ್ಲಸ್ ಎ ಗೋ ಟು ದ ಫಾರ್ಮುಲಾ ಬಾರ್ ಅಲ್ಟ್ ಪ್ಲಸ್ ಎಂ ಇವೆರಡೂ ಸರಿ ಇದೆ ಸರ್ ಹಾಗಿದ್ರೆ ಎ ಮತ್ತು ಬಿ ಹೇಳಿಕೆಗಳು ಸರಿ ಎ ಮತ್ತು ಬಿ ಎ ಮತ್ತು ಬಿ ಸರಿಯಾದ ಉತ್ತರ ಸರ್ ಹದಿನೈದನೇ ಪ್ರಶ್ನೆಗೆ ಮೂರು ಸರಿಯಾಗಿದೆ ನೆಕ್ಸ್ಟ್ ನೋಡಿ ಸರ್ ಈ ಎಕ್ಸೆಲ್ ನಲ್ಲಿ ಹೈಪರ್ ಲಿಂಕ್ ಸೇರಿಸುವುದು ಹೇಗೆ ಎಕ್ಸೆಲ್ ನಲ್ಲಿ ಹೈಪರ್ ಲಿಂಕ್ ಈಗ ಕ್ರಿಯೇಟ್ ಹೈಪರ್ ಲಿಂಕ್ ಅನ್ನುವಂತ ಶಾರ್ಟ್ ಕಟ್ ಕಿ ನೋಡಲ್ ನೋಡಿ ಸರ್ ಕಂಟ್ರೋಲ್ ಪ್ಲಸ್ ಕೆ ಕ್ರಿಯೇಟ್ ಹೈಪರ್ ಲಿಂಕ್ ಬಟ್ ಎಕ್ಸೆಲ್ ನಲ್ಲಿ ಹೈಪರ್ ಲಿಂಕ್ ಅನ್ನ ಸೇರಿಸೋದು ಹೇಗೆ ಅಂದಾಗ ನಾವು ಏನ್ ಮಾಡ್ಬೇಕು ಸರ್ ಫಸ್ಟ್ ಈ ಇನ್ಸರ್ ಟ್ಯಾಬ್ ಮೇಲೆ ಹೋಗಿ ಹೈಪರ್ ಲಿಂಕ್ ಅನ್ನ ಆಯ್ಕೆ ಮಾಡಿಕೊಳ್ಳೋದು ಸರಿ ಸರ್ ಹೀಗಾಗಿ ಹದಿನಾರನೇ ಪ್ರಶ್ನೆಗೆ ಒಂದು ಸರಿ ಉತ್ತರ ಆಗಿದೆ ನೆಕ್ಸ್ಟ್ ನೋಡಿ ಸರ್ ಹದಿನೇಳನೆಯ ಪ್ರಶ್ನೆ ಇಲ್ಲಿ ಪಟ್ಟಿ ಒಂದರಲ್ಲಿರುವ ಪಟ್ಟಿ ಒಂದರಲ್ಲಿರುವ ಕಂಪ್ಯೂಟರ್ ನೆಟ್ವರ್ಕ್ ಗಳನ್ನ ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಬರೆಯಿರಿ ಅಂತಿದೆ ಸರ್ ಹೀಗಾಗಿ ಇಲ್ಲಿ ನೋಡಿ ಪಟ್ಟಿ ಒಂದು ಎಸ್ ಇಲ್ಲಿ ಲ್ಯಾನ್ ಇದೆ ವ್ಯಾನ್ ಇದೆ ಇಂಟರ್ನೆಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಇದೆ ಸರ್ ವರ್ಲ್ಡ್ ವೈಡ್ ವೆಬ್ ಇದೆ ಇವನ್ನ ಜೋಡಿಸ್ಬೇಕು ಸರ್ ಇಲ್ಲಿ ಯಾವ ರೀತಿ ಜೋಡಿಸ್ಬೇಕು ನೋಡಿ ಲ್ಯಾನ್ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ವೈಡ್ ಏರಿಯಾ ನೆಟ್ವರ್ಕ್ ಇದು ಇಂಟರ್ನೆಟ್ ನಾವು ಕಂಪ್ಲೀಟ್ ಇಂಟರ್ನೆಟ್ ಇದು ವರ್ಲ್ಡ್ ವೈಡ್ ವೆಬ್ ಇಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ಗಳು ವಿಶ್ವವ್ಯಾಪಿ ಪರಸ್ಪರ ಸಂಬಂಧ ವ್ಯವಸ್ಥೆ ವೆಬ್ಸೈಟ್ ಗಳ ಸಂಗ್ರಹ ಸೀಮಿತ ಪ್ರದೇಶದಲ್ಲಿ ಕಂಪ್ಯೂಟರ್ ಸಮೂಹವನ್ನ ಸಂಪರ್ಕಿಸುತ್ತದೆ ಕಂಪ್ಯೂಟರ್ ನೆಟ್ವರ್ಕ್ಗಳನ್ನ ಹೆಚ್ಚು ಭೌಗೋಳಿಕ ಪ್ರದೇಶದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಿಸ್ತರಿಸುವುದು ಇಲ್ಲಿ ನೋಡಿ ಸರ್ ಈ ಲ್ಯಾನ್ ಅಂದ್ರೆ ಸೀಮಿತ ಪ್ರದೇಶ ಸರ್ ಇದು ಲ್ಯಾನ್ ಲ್ಯಾನ್ ಪ್ಯಾನ್ ಮ್ಯಾನ್ ವ್ಯಾನ್ಗಳನ್ನು ಗಳನ್ನು ನೋಡ್ತೀನಿ ಸರ್ ಈ ನೆಟ್ವರ್ಕ್ ನ ವಿಧಗಳು ಬಂದಾಗ ಪೀರ್ ಟು ಪೀರ್ ನೆಟ್ವರ್ಕ್ ಇದೆ ಸರ್ವರ್ ಕ್ಲೈಂಟ್ ಸರ್ವರ್ ನೆಟ್ವರ್ಕ್ ಇದೆ ಲ್ಯಾನ್ ಇದೆ ಕ್ಯಾನ್ ಕ್ಯಾಂಪಸ್ ಏರಿಯಾ ನೆಟ್ವರ್ಕ್ ಇದೆ ಆಮೇಲೆ ಮ್ಯಾನ್ ಇದೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಇದೆ ಆಮೇಲೆ ವ್ಯಾನ್ ಇದೆ ವೈಡ್ ಏರಿಯಾ ನೆಟ್ವರ್ಕ್ ಇದೆ ಹಾಗೆ ಇದು ಲ್ಯಾನ್ ಅನ್ನೋದು ಸರ್ ಸೀಮಿತ ಸೀಮಿತ ಪ್ರದೇಶದಲ್ಲಿ ಅಂದ್ರೆ ನೋಡಿ ಸರ್ ಲೋಕಲ್ ಏರಿಯಾ ನೆಟ್ವರ್ಕ್ ಇದಂಜ್ನೆ ಹತ್ತು ಕಿಲೋಮೀಟರ್ ಸರ್ ಅಷ್ಟೇ ಅಂದ್ರೆ ಸೀಮಿತ ಅವಧಿ ಆಯ್ತಲ್ವಾ ಹೀಗಾಗಿ ಈ ಎ ಏನಿದೆ ಅಲ್ ಸರ್ ಲ್ಯಾನ್ ಸೀಮಿತ ಪ್ರದೇಶದಲ್ಲಿ ಕಂಪ್ಯೂಟರ್ ಗಳ ಸಮೂಹವನ್ನು ಸಂಪರ್ಕಿಸುತ್ತದೆ ಒಂದು ಎ ಏನಾಗತ್ತೆ ಸರ್ ಮೂರ್ ಅನ್ಸ್ ಮೂರೂ ವ್ಯಾನ್ ಏನಾಗತ್ತೆ ಸರ್ ವ್ಯಾನ್ ನೋಡಿ ಸರ್ ಕಂಪ್ಯೂಟರ್ಗಳ ನೆಟ್ವರ್ಕ್ ಗಳನ್ನ ಹೆಚ್ಚು ಭೌಗೋಳಿಕ ಪ್ರದೇಶದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಿಸ್ತರಿಸುವುದು ಯಾವ್ದು ಇದು ವ್ಯಾನ್ ಆಗತ್ತೆ ನೋಡಿ ಎಸ್ ಬಿ ಏನಾಗತ್ತೆ ಸರ್ ಬಿ ನಲ್ಕ್ ಆಗತ್ತೆ ಸಿ ಏನಾಗ್ಬೋದು ಇಂಟರ್ನೆಟ್ ಇಂಟರ್ನೆಟ್ ಏನಾಗತ್ತೆ ನೋಡಿ ಸರ್ ಕಂಪ್ಯೂಟರ್ ನೆಟ್ವರ್ಕ್ಗಳು ವಿಶ್ವವ್ಯಾಪಿ ಪರಸ್ಪರ ಸಂಬಂಧವನ್ನು ವಿಶ್ವವ್ಯಾಪಿ ಪರಸ್ಪರ ಸಂಬಂಧ ಇಂಟರ್ನೆಟ್ಗೆ ಆಗೋತ್ ಸರ್ ಸಿ ಒಂದಾಗತ್ತೆ ದೆನ್ ಡಿ ವರ್ಲ್ಡ್ ವರ್ಲ್ಡ್ ವೈಡ್ ವೆಬ್ ಇದು ವೆಬ್ಸೈಟ್ಗಳ ಸಂಗ್ರಹ ಅಂದ್ರೆ ಡಿ ಏನಾಗತ್ತೆ ಎರಡಾಗತ್ತೆ ನೋಡಿ ಸರ್ ಎ ಮೂರಲ್ಲಿದೆ ಎ ಮೂರ್ ಇದೆ ನಲ್ಕು ಬಿ ನಲ್ಕಿದೆ ಸಿ ಒಂದಿದೆ ಡಿ ಎರಡಿದೆ ಹಾಗಿದ್ರೆ ಎರಡು ಸರಿ ಉತ್ತರ ಆಗತ್ತೆ ಸರ್ ಹದಿನೇಳಕ್ಕೆ ಸರಿಯಾದ ಉತ್ತರ ಎರಡಿದೆ ನೆಕ್ಸ್ಟ್ ನೋಡಿ ಸರ್ ಎಂ ಎಸ್ ವರ್ಲ್ಡ್ ನಲ್ಲಿ ಕರೆಂಟ್ ಕಾಲಮ್ ಅನ್ನ ಹೇಗೆ ಬೇರ್ಪಡಿಸಬಹುದು ಎಂಎಸ್ ವರ್ಡ್ ನಲ್ಲಿ ಕರೆಂಟ್ ಕಾಲಮ್ ಅನ್ನ ಹೇಗೆ ಬೇರ್ಪಡಿಸಬಹುದು ಅಂದಾಗ ಕಂಟ್ರೋಲ್ ಶಿಫ್ಟ್ ಪ್ಲಸ್ ಎಂಟರ್ ಇದೆ ಅಲ್ಟ್ ಪ್ಲಸ್ ಎಂಟರ್ ಇದೆ ಕಂಟ್ರೋಲ್ ಪ್ಲಸ್ ಎಂಟರ್ ಇದೆ ಅಲ್ಟ್ ಶಿಫ್ಟ್ ಪ್ಲಸ್ ಎಂಟರ್ ಇದೆ ಇಲ್ಲಿ ಕರೆಂಟ್ ಕಾಲಮ್ ಅನ್ನ ಹೆಂಗ್ ಬೇರ್ಪಡಿಸಬೇಕಂದ್ರೆ ಈ ಪ್ರೆಸ್ ಕಂಟ್ರೋಲ್ ಪ್ಲಸ್ ಸಿಫ್ಟ್ ಪ್ಲಸ್ ಎಂಟರ್ ಶಾರ್ಟ್ ಕಟ್ಕೆಯನ್ನು ಬಳಸಿದಾಗ ಎಂ ಎಸ್ ವರ್ಡ್ ಅಲ್ಲಿ ಏನಾಗುತ್ತೆ ಕರೆಂಟ್ ಕಾಲಂ ಬೇರ್ಪಡಿಸುತ್ತೆ ಸರ್ ಕ್ಲಿಯರ್ ಸರ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಹತ್ತೊಂಬತ್ತನೆಯ ಪ್ರಶ್ನೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸೂಚನೆಗಳನ್ನ ಕಾರ್ಯಗತಗೊಳಿಸುವ ಮೂಲಕ ಸಿಪಿಯು ನ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಲು ಯಾವ ತಂತ್ರಜ್ಞಾನವನ್ನ ಬಳಸಲಾಗುತ್ತದೆ ಇಲ್ಲಿ ಸಿಪಿಯು ನ ಕಾರ್ಯಕ್ಷಮತೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ದ ಬ್ರೇನ್ ಆಫ್ ಕಂಪ್ಯೂಟರ್ ಅಂತ ಕರೆಯೋದಲ್ವಾ ಆ ಬ್ರೈನ್ ಆಫ್ ಕಂಪ್ಯೂಟರ್ ಸಿಪಿಯು ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬೇಕಾದ್ರೆ ಈ ಕೆಳಗಿನ ಯಾವ ಟೆಕ್ನಾಲಜಿಯನ್ನ ಬಳಸೋದು ಅಂತ ಹೇಳಿದ ಸರ್ ಈ ನನ್ನ ಪ್ರಕಾರ ಪೈಪ್ಲೈನ್ ಅನ್ನೋದು ಸರಿ ಉತ್ತರ ಆಗತ್ತೆ ನೆಕ್ಸ್ಟ್ ನೋಡಿ ಸರ್ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತನೆಯ ಪ್ರಶ್ನೆ ಸಂಕ್ಷೇಪಿಸಿದ ವಿಡಿಯೋ ಡೇಟಾ ಮತ್ತು ಸಂಕುಚಿತ ಅಥವಾ ಸಂಕ್ಷೇಪಿಸಿದ ಡಿಜಿಟಲ್ ಆಡಿಯೋ ಡೇಟಾವನ್ನ ವರ್ಗಾಯಿಸಲು ಎರಡು ಸಾಧನಗಳ ನಡುವೆ ಇಂಟರ್ಫೇಸ್ ಮಾಡಲು ಕೆಳಗಿನವುಗಳಲ್ಲಿ ಯಾವುದನ್ನ ಬಳಸಲಾಗುತ್ತದೆ ಇಲ್ಲಿ ನೋಡಿ ಬಾಹ್ಯ ಘಟಕ ಇಂಟರ್ ಕನೆಕ್ಟ್ ಅಂತಿದೆ ಯೂನಿವರ್ಸಲ್ ಸೀರಿಯಲ್ ಬಸ್ ಇದೆ ಹೈ ಡೆಫಿನಿಷನ್ ಮಲ್ಟಿಮೀಡಿಯಾ ಇಂಟರ್ಫೇಸ್ ಇದೆ ಪಿ ಸಿ ಐ ಎಕ್ಸ್ಪ್ರೆಸ್ ಪ್ರೋಟೋಕಾಲ್ ಆರ್ಕಿಟೆಕ್ಚರ್ ಅಂತಿದೆ ಸರ್ ಇದಕ್ಕೆ ಸರಿಯಾದ ಉತ್ತರ ಹೈ ಡೆಫಿನಿಷನ್ ಮಲ್ಟಿಮೀಡಿಯಾ ಇಂಟರ್ಫೇಸ್ ನೆಕ್ಸ್ಟ್ ಪ್ರಶ್ನೆ ನೋಡಿ ಕೋಶಗಳನ್ನ ಆಯ್ಕೆ ಮಾಡಿ ಮತ್ತು ಅವುಗಳನ್ನು ಒತ್ತುವ ಮೂಲಕ ಷರತ್ತುಬದ್ಧ ಬದ್ಧ ಅನ್ನು ಅನ್ವಯಿಸಲು ಯಾವ ಕೀಗಳನ್ನು ಬಳಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಅಲ್ಟ್ ಕ್ಯೂ ಇದೆ ಕಂಟ್ರೋಲ್ ಕ್ಯೂ ಇದೆ ಕಂಟ್ರೋಲ್ ಎಫ್ ಇದೆ ಡಿಲೀಟ್ ಪ್ಲಸ್ ಕ್ಯೂ ಇದೆ ಸರ್ ಇಲ್ಲಿ ನೋಡಿ ಎರಡು ಸರಿಯಾಗತ್ತೆ ಸರ್ ಕಂಟ್ರೋಲ್ ಪ್ಲಸ್ ಕ್ಯೂ ಅನ್ನೋದು ಇಪ್ಪತ್ತೊಂದಕ್ಕೆ ಸರಿ ಉತ್ತರ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ವೈಫೈ ಕಂಪ್ಯೂಟರ್ ಸಂವಹನವನ್ನ ಕಾರ್ಯಗತಗೊಳಿಸಲು ಮಾಧ್ಯಮ ಪ್ರವೇಶ ನಿಯಂತ್ರಣ ಮತ್ತು ಭೌತಿಕ ಲೇಯರ್ ಪ್ರೋಟೋಕಾಲ್ಗಳನ್ನ ಯಾವ ಲೋಕಲ್ ಏರಿಯಾ ನೆಟ್ವರ್ಕ್ ಪ್ರೋಟೋಕಾಲ್ ನಿರ್ದಿಷ್ಟಪಡಿಸುತ್ತದೆ ಸರ್ ಈ ಒಂದು ಪ್ರಶ್ನೆ ಈ ಲಾಸ್ಟ್ ನಮ್ಮ ಗ್ರೂಪ್ ಸಿ ಸಿಗು ರಿಪೀಟ್ ಆಗಿತ್ತು ಸರ್ ಈ ವೈಫೈ ಅಂತಿದೆ ವೈರ್ಲೆಸ್ ಫಿಟಿಲಿಟಿ ಇದು ಲ್ಯಾನ್ಗೆ ಉದಾಹರಣೆ ಸರ್ ಲ್ಯಾನ್ ಅಂತ ಹೇಳಿದ್ನಲ್ವಾ ಲೋಕಲ್ ಏರಿಯಾ ನೆಟ್ವರ್ಕ್ ಲೋಕಲ್ ಈ ಲ್ಯಾನ್ ಅಲ್ಲಿ ವೈರ್ಡ್ ಇದೆ ವೈಯರ್ಡ್ ಇದೆ ದೆನ್ ವೈಫೈ ಇದೆ ಏನ್ ಸರ್ ಇಲ್ಲಿ ಹೇಗೆ ಈ ಮಾನಕಗಳು ಈಗ ನಮ್ದು ಹೆಂಗೆ ಎಸ್ ಐ ಮಾನಕಗಳು ಅಂತೇಳಿ ನಾವು ವಿಜ್ಞಾನದಲ್ಲಿ ನೋಡ್ತೇವೆ ಸರ್ ಭೌತ ಶಾಸ್ತ್ರದಲ್ಲಿ ಅದೇ ತರ ಈ ಇಂಟರ್ನೆಟ್ ಅನ್ನ ಇಂಟರ್ನೆಟ್ ಅನ್ನ ಆಮೇಲೆ ಈ ಮಾನಕಗಳ ಸಂಸ್ಥೆ ಕಂಪ್ಲೀಟ್ ಇಂಟರ್ನೆಟ್ ಅನ್ನ ತನ್ನ ಇದ್ರಲ್ಲಿ ಇಡೋದು ಸರ್ ಯಾವಂದ್ರ ಮಾನಕಗಳ ಸಂಸ್ಥೆ ಅಂತ ಕರೆಯೋದು ಹಾಗೆ ಈ ಇಂಟರ್ನೆಟ್ ಮಾನಕಗಳ ಸಂಸ್ಥೆ ಡಬ್ಲ್ಯೂ 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 ಸಿ ಅಂತಿದೆ ಸರ್ ತ್ರೀ ಡಬ್ಲ್ಯೂ ಸಿ ಅನ್ನೋದು ಇದು ಇಂಟರ್ನೆಟ್ ನ ಮಾನಕಗಳ ಸಂಸ್ಥೆ ಸರ್ ವರ್ಲ್ಡ್ ವೈಡ್ ವೆಬ್ ಕಾನ್ಸೋರಿಟಮ್ ಅಂತಿದೆ ಈ ಕಾನ್ಸೋರಿಟಮ್ ಈ ಒಂದು ಸಂಸ್ಥೆ ಏನಾಗತ್ತೆ ಮಾನಕಗಳನ್ನ ಗೊತ್ತಪಡಿಸತ್ತೆ ಸರ್ ಇಲ್ಲಿ ವೈಫೈಗೆ ಐ ತ್ರಿಬಲ್ ಇ ಏಟ್ ಜೀರೋ ಟೂ ಪಾಯಿಂಟ್ ಒನ್ ಒನ್ ಆಗತ್ತೆ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇಂಜಿನಿಯರ್ ಅನ್ನೋದು ಸರ್ ಹೀಗಾಗಿ ಏಟ್ ಜೀರೋ ಟೂ ಪಾಯಿಂಟ್ ಒನ್ ಒನ್ ಅನ್ನೋದು ಮಾನಕ ಆಗಿರುತ್ತೆ ಈ ವೈಫೈಗೆ ಸಂಬಂಧಪಟ್ಟಂತಹ ಮಾನಕ ಒಂದಾಗಿರುತ್ತೆ ಸರ್ ಇಪ್ಪತ್ತೆರಡಕ್ಕೆ ಒಂದು ಸರಿ ಉತ್ತರ ನೆಕ್ಸ್ಟ್ ನೋಡಿ ಸರ್ ಪಠ್ಯ ಡೇಟಾದ ಜೊತೆಗೆ ಆಡಿಯೋ ವಿಡಿಯೋ ಚಿತ್ರಗಳು ಮತ್ತು ಅಪ್ಲಿಕೇಶನ್ ಪ್ರೋಗ್ರಾಂಗಳಂತಹ ಎಸ್ ಸಿ ಐ ಅಲ್ಲದ ಡೇಟಾವನ್ನ ಸಾಗಿಸಲು ಇಮೇಲ್ ಸಂದೇಶಗಳಿಗೆ ಯಾವ ಪ್ರೋಟೋಕಾಲ್ ಯಾವ ಪ್ರೋಟೋಕಾಲ್ ಅನುಮತಿಸುತ್ತದೆ ಅಂತ ಕೇಳ ಇಲ್ಲಿ ವಿವಿಧ ಉದ್ದೇಶ ಇಂಟರ್ನೆಟ್ ಮೇಲ್ ವಿಸ್ತರಣೆಗಳು ಅಂದನ್ ಸರ್ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂದನ್ ಸರ್ ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ ಗ್ರೂಪ್ ಅಂದಾನ ಇಲ್ಲಿ ಸರಿಯಾದ ಉತ್ತರ ಪಠ್ಯ ಡೇಟಾ ಜೊತೆಗೆ ಎಂ ಇ ಅನ್ನೋದು ಸರಿ ಉತ್ತರ ಆಗತ್ತೆ ಸರ್ ಇಪ್ಪತ್ಮೂರಕ್ಕೆ ಒಂದು ಸರಿ ಉತ್ತರ ನೆಕ್ಸ್ಟ್ ನೋಡಿ ಸರ್ ಈ ಬಿ ಒನ್ ಒನ್ ಜೀರೋ ಇಪ್ಪತ್ನಾಲ್ಕನೇ ಪ್ರಶ್ನೆ ಬಿ ಒನ್ ಒನ್ ಜೀರೋ ಇಂದ ಬಿ ಒನ್ ಒನ್ ನೈನ್ ಸೆಲ್ ರೇಂಜ್ ಅನ್ನು ತಿಳಿಬೇಕಾಗತ್ತೆ ಈ ಸೆಲ್ ರೇಂಜ್ ಅನ್ನ ತಿಳ್ಕೊಳಿಕ್ ಈ ಕೆಳಗಿನ ಯಾವ ಫಾರ್ಮುಲಾ ಅಂದ್ರೆ ಯಾವ ಸೂತ್ರ ಬಳಸ್ತೀರಿ ಅಂತ ಕೇಳ ಸಂಗ್ರಹಿಸಲು ಎಂ ಎಸ್ ಎಕ್ಸ್ ನಲ್ಲಿ ಸರಾಸರಿಯನ್ನು ಕಂಡು ಹಿಡಿಯಲು ಬಳಸುವ ಸೂತ್ರ ಯಾವುದು ಸರ್ ಎವರೇಜ್ ಈಕ್ವಲ್ ಟು ಎವರೇಜ್ ನೋಡಿ ಸರ್ ಬಿ ಒನ್ ಒನ್ ಕೋಲಾನ್ ಕೋಲಾನ್ ಬಿ ಒನ್ ಒನ್ ನೈನ್ ಸರ್ ಇಲ್ಲಿ ನೋಡಿ ಈ ಯಾವುದೇ ಸೆಲ್ ರೇಂಜ್ ಅನ್ನ ಅರ್ಥ ಮಾಡ್ಕೋಬೇಕಾದ್ರೆ ತಿಳ್ಕೊಬೇಕಾದ್ರೆ ಇದು ಎ ಒನ್ ಅನ್ನೋದು ಸೆಲ್ ಅಡ್ರೆಸ್ ಸರ್ ಎ ಒನ್ ಕೋಲಾನ್ ಎ ಟೆನ್ ಅಂದಾಗ ಇದು ಎ ಒನ್ ಇಂದ ಎ ಟೆನ್ ಗೆ ಸೆಲ್ ರೇಂಜ್ ಅಂತ ಹೇಳ್ಬೋದು ಸರ್ ಹೀಗಾಗಿ ಇಲ್ಲಿರುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗತ್ತೆ ಈ ಮೂರ್ ಅನ್ನೋದು ಸರಿ ಉತ್ತರ ಆಗತ್ತೆ ಸರ್ ನೆಕ್ಸ್ಟ್ ಪ್ರಶ್ನೆ ಸಾರಿ ಇಪ್ಪತ್ತೈದನೇ ಪ್ರಶ್ನೆ ಏನಾಗತ್ತೆ ಸರ್ ಪಟ್ಟಿ ಒಂದು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಬರೆಯಿರಿ ಅಂದನ್ ಸರ್ ಇಲ್ಲಿ ಒಂದಿಷ್ಟು ಕಂಪ್ಯೂಟರ್ ಗಳ ವರ್ಗಗಳನ್ನು ಕೊಟ್ಟನ್ ಸರ್ ಇಲ್ಲಿ ಅವುಗಳ ಕಾರ್ಯವಿಧಾನಗಳನ್ನು ಕೊಟ್ಟನ್ ಸರ್ ಹೀಗಾಗಿ ಈ ಒಂದು ಪ್ರಶ್ನೆಗೆ ಸರಿ ಉತ್ತರವನ್ನು ನೋಡೋದಾದಲ್ಲಿ ಈ ವರ್ಕ್ ಸ್ಟೇಷನ್ ಇದೆ ಅಲ್ಲ ವರ್ಕ್ ಸ್ಟೇಷನ್ ಕಂಪ್ಯೂಟರ್ ಡಿಜಿಟಲ್ ಕಂಪ್ಯೂಟರ್ ಪ್ರಧಾನ ಕಂಪ್ಯೂಟರ್ ದೆನ್ ಸೂಪರ್ ಕಂಪ್ಯೂಟರ್ ಅಂತ ಇದೆ ಸರ್ ಇಲ್ಲಿ ವರ್ಕ್ ಸ್ಟೇಷನ್ ಕಂಪ್ಯೂಟರ್ ಗಳ ಕೆಲಸ ಏನು ಫಂಕ್ಷನ್ ಗಳನ್ನ ಪ್ರಶ್ನೆ ಮಾಡ್ತಾನೆ ಸರ್ ಅಂದ್ರೆ ಎ ಎಲ್ ಏನ್ ಕೊಟ್ಟನ ಕಂಪ್ಯೂಟರ್ ನ ಗ್ರೂಪ್ ಕೊಟ್ಟನ್ ಸರ್ ಇಲ್ಲಿ ಅವುಗಳ ಫಂಕ್ಷನ್ ಕೊಟ್ಟನ್ ಸರ್ ವರ್ಕ್ ಸ್ಟೇಷನ್ ಕಂಪ್ಯೂಟರ್ ಇಲ್ಲಿ ನೋಡಿ ಸರ್ ಪ್ರತಿ ಪಟ್ಟಿಯಲ್ಲಿರೋದನ್ನು ಓದ್ತೀನಿ ಆಮೇಲೆ ಮ್ಯಾಚ್ ಮಾಡೋನ್ ಸರ್ ಎ ವರ್ಕ್ ಸ್ಟೇಷನ್ ಕೊಟ್ಟನ್ ಸರ್ ಸೆಕೆಂಡ್ ಗಳಲ್ಲಿ ಭಾರಿ ಮೊತ್ತದ ಡೇಟಾವನ್ನ ಎನಿಸುವ ಪ್ರಕ್ರಿಯೆ ನಡೆಸಲು ವಿನ್ಯಾಸಗೊಳಿಸಲಾಗಿದೆ ಡಿಜಿಟಲ್ ಕಂಪ್ಯೂಟರ್ ಮುಂದಿದೆ ವೈಜ್ಞಾನಿಕ ಮತ್ತು ತಾಂತ್ರಿಕ ಅನ್ವಯಿಕೆಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಪ್ರಧಾನ ಕಂಪ್ಯೂಟರ್ ಇದೆ ಲೆಕ್ಕಾಚಾರ ಮಾಡಲು ಮತ್ತು ತಾಂತ್ರಿಕ ಕಾರ್ಯಾಚರಣೆಗಳನ್ನು ನಡೆಸುವುದಕ್ಕೆ ವಿನ್ಯಾಸಗೊಳಿಸಲಾಗಿದೆ ಸೂಪರ್ ಕಂಪ್ಯೂಟರ್ ಮುಂದೆ ಬಳಕೆದಾರರು ಒಂದೇ ಬಾರಿಗೆ ಅಸಸ್ ಅಕ್ಸಸ್ ವ್ಯವಸ್ಥೆಯನ್ನ ಬಳಸಿಕೊಳ್ಳಲು ನೆರವಾಗುವುದಕ್ಕೆ ವಿನ್ಯಾಸಗೊಳಿಸಲಾಗಿದೆ ಈ ರೀತಿ ಪಟ್ಟಿ ಎರಡರಲ್ಲಿದೆ ಸರ್ ಇಲ್ಲಿ ವರ್ಕ್ ಸ್ಟೇಷನ್ ಕಂಪ್ಯೂಟರ್ಗಳು ಇಲ್ಲಿರುವಂತ ಪಟ್ಟಿ ಎರಡಕ್ಕೆ ಹೊಂದಿಸ್ಬೇಕಾದ್ರೆ ಈ ವರ್ಕ್ ಸ್ಟೇಷನ್ಗಳು ವೈಜ್ಞಾನಿಕ ಮತ್ತು ತಾಂತ್ರಿಕ ಅನ್ವಯಿಕ ಅನ್ವಯಿಕೆಗಳಿಗಾಗಿ ವಿನ್ಯಾಸಗೊಳಿಸಿದೆ ಆಮೇಲೆ ಡಿಜಿಟಲ್ ಕಂಪ್ಯೂಟರ್ಗಳನ್ನು ನೋಡಬೇಕಾದ್ರೆ ಇವು ಲೆಕ್ಕಾಚಾರ ಮತ್ತು ಸರ್ ಲೆಕ್ಕಾಚಾರ ನೋಡಿ ಡಿಜಿಟಲ್ ಕಂಪ್ಯೂಟರ್ ಗಳು ಲೆಕ್ಕಾಚಾರ ಮಾಡಲು ಮತ್ತು ತಾಂತ್ರಿಕ ಕಾರ್ಯಾಚರಣೆಗಳನ್ನ ನಡೆಸ್ಲಿಕ್ಕೆ ವಿನ್ಯಾಸಗೊಳಿಸಿದೆ ಡಿಜಿಟಲ್ ಆಯ್ತು ಪ್ರಧಾನ ಕಂಪ್ಯೂಟರ್ಗಳು ಸರ್ ಒಂದೇ ನೋಡಿ ಬಳಕೆದಾರರು ಒಂದೇ ಬಾರಿಗೆ ಎಕ್ಸಸ್ ಮಾಡುವಂತಹ ವ್ಯವಸ್ಥೆ ಇರುತ್ತೆ ಸರ್ ಅಂತಹ ಗಣಕ ಯಂತ್ರಗಳು ಪ್ರಧಾನ ಕಂಪ್ಯೂಟರ್ ಗಳು ಅಂತ ಕರಿತೇವೆ ಸರ್ ಮೇನ್ ಪ್ರೇಮ್ ಕಂಪ್ಯೂಟರ್ ಹಾಗಾದ್ರೆ ಸೂಪರ್ ಕಂಪ್ಯೂಟರ್ ಯಾವ್ದು ಉಳಿತೀಗ ಸೂಪರ್ ಕಂಪ್ಯೂಟರ್ ಒಂದಾಗತ್ತೆ ಇಲ್ಲಿ ನೋಡಿ ಸರ್ ವರ್ಕ್ ಸ್ಟೇಷನ್ ಎ ಯಾವ್ದಾಯ್ತು ಸರ್ ಎ ಎರಡೂ ಬಿ ಯಾವ್ದಾಯ್ತು ಸರ್ ಬಿ ಮೂರ್ ಐತು ಸಿ ಯಾವ್ದಾಯ್ತು ಸರ್ ಸಿ ನಾಲ್ಕಐಾವ್ದ ಒಂದಾಯ್ತಲ್ವಾ ಎಲ್ಲಿದೆ ನೋಡಿ ಒಂದು ಅಲ್ಲ ಎರಡು ಅಲ್ಲ ಮೂರು ಸರಿ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗತ್ತೆ ಸರ್ ಮೂರಾಗಿರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಸರ್ ಫ್ಲಾಶ್ ಎಂಬುದು ಅಂತ ಕೇಳಿದ ಸರ್ ಫ್ಲಾಶ್ ಈ ಫ್ಲಾಶ್ ಎಂಬುದು ರೋಮ್ ಅಂತಾನ ಯಂತ್ರಾಂಶ ಅಂತಾನ ತಂತ್ರಾಂಶ ಅಂತನಾ ಮೇಲಿನ ಯಾವುದು ಅಲ್ಲ ಸರ್ ಈ ಫ್ಲಾಶ್ ಅನ್ನೋದು ಸಾಫ್ಟ್ವೇರ್ ಸರ್ ಇದು ತಂತ್ರಾಂಶ ಅಂತ ಕರಿತೇವೆ ಸರ್ ಹೌದಾ ಇದು ಎನಿಮೇಟೆಡ್ ವಿಡಿಯೋಗಳನ್ನ ಈ ಅನಿಮೇಶನ್ ವರ್ಕ್ ಗಳಿಗಾಗಿ ಈ ಸಾಫ್ಟ್ವೇರ್ ಗಳನ್ನ ಬಳಸೋದು ಸರ್ ಹಾಗಿದ್ರೆ ಫ್ಲಾಶ್ ಎಂಬುದು ಮೂರು ಉತ್ತರ ಆಗಿದೆ ನೆಕ್ಸ್ಟ್ ನೋಡಿ ಸರ್ ವಿಂಡೋ ಎಕ್ಸ್ಪ್ಲೋರರ್ ಮುಚ್ಚುವುದಕ್ಕೆ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದ್ ಸರ್ ವಿಂಡೋ ಎಕ್ಸ್ಪ್ಲೋರರ್ ಗೆ ಇಲ್ಲಿ ನೋಡಿ ಕಂಟ್ರೋಲ್ ಎನ್ ಕಂಟ್ರೋಲ್ ಡಬ್ಲ್ಯೂ ಇಲ್ಲಿ ನೋಡಿ ವಿಂಡೋಸ್ ಪ್ಲಸ್ ಈ ಅಲ್ವೇ ಅಲ್ಲ ನ್ಯೂ ಓಪನ್ ಡಾಕ್ಯುಮೆಂಟ್ ಕ್ಲೋಸ್ ಕರೆಂಟ್ ವಿಂಡೋ ಹಾಗಿದ್ರೆ ಇಪ್ಪತ್ತೇಳಕ್ಕೆ ಎರಡು ಸರಿ ಉತ್ತರ ಆಗತ್ತೆ ಸರ್ ನೆಕ್ಸ್ಟ್ ಪ್ರಶ್ನೆ ನೋಡಿ ಬನ್ನಿ ಎಂಎಸ್ ವರ್ಡ್ ನಲ್ಲಿರುವ ಪಟ್ಟಿ ಒಂದು ಗಳನ್ನ ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಬರೆಯಿರಿ ಅಂತಿದೆ ಸರ್ ಸಾರಿ ಇಲ್ಲಿ ಫಾಂಟ್ ಸೈಜ್ ಹೆಚ್ಚಿಸುವುದು ಫಾಂಟ್ ಸೈಜ್ ಕಡಿಮೆಗೊಳಿಸುವುದು ಪ್ಯಾರಾಗ್ರಾಫ್ ಸರಿ ಎಂದು ತೋರಿಸುವುದು ಬೋಲ್ಡ್ ಅಲ್ಲಿ ಪಠ್ಯವನ್ನ ಹೈಲೈಟ್ ಮಾಡಲು ನೋಡಿ ಸರ್ ಈ ಫಾಂಟ್ ಸೈಜ್ ಹೆಚ್ಚಿಸುವುದಕ್ಕೆ ಅಂದ್ರೆ ಇನ್ಕ್ರೀಸ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಸರ್ ಈಗ ನಾನು ಕ್ಲೋಸ್ ಬಟನ್ ಹಾಕ್ಬೇಕು ಸರ್ ಕಂಟ್ರೋಲ್ ಪ್ಲಸ್ ಕ್ಲೋಸ್ ಬಟನ್ ಹಾಕಿದಾಗ ಏನಾಗತ್ತೆ ಫಾಂಟ್ ಇನ್ಕ್ರೀಸ್ ಆಗತ್ತೆ ಅದೇ ಫಾಂಟ್ ಅನ್ನು ಡಿಕ್ರೀಸ್ ಮಾಡಬೇಕಾದ್ರೆ ಇದು ನೋಡಿ ಸರ್ ಕ್ಲೋಸ್ ಬ್ರಾಕೆಟ್ ಈ ರೀತಿ ಹಾಕೋದಲ್ವಾ ಕಡಿಮೆ ಕಂಟ್ರೋಲ್ ಪ್ಲಸ್ ಓಪನ್ ಬ್ರಾಕೆಟ್ ಸರ್ ಇಲ್ಲಿ ಪ್ಯಾರಾಗ್ರಾಫ್ ಸರಿ ಎಂದು ತೋರಿಸಲು ಜಸ್ಟಿಫಿಕೇಶನ್ ಇಟ್ ಈಸ್ ಟೈಪ್ ಆಫ್ ಅಲೈನ್ಮೆಂಟ್ ಸರ್ ಅಲೈನ್ಮೆಂಟ್ ಗಳಲ್ಲಿ ನಾಲ್ಕು ಪ್ರಕಾರದ ಅಲೈನ್ಮೆಂಟ್ ನೋಡೋದು ಒಂದು ರೈಟ್ ಗೆ ಅಲೈನ್ಮೆಂಟ್ ಲೆಫ್ಟ್ಗೆ ಅಲೈನ್ಮೆಂಟ್ ಆಮೇಲೆ ಜಸ್ಟಿಫಿಕೇಶನ್ ದೆನ್ ಇನ್ನೊಂದು ಬಂತು ಪ್ಯಾರಾಗ್ರಾಫ್ ಇಂಡೆಂಟ್ ಅಂತ ಬರುತ್ತೆ ಇವೆಲ್ಲ ಸಾರಿ ಸೆಂಟರ್ ಅಂದ್ರೆ ಸೆಂಟರ್ ಗೆ ಜೋಡಿಸ್ಲಿಕ್ ಸರ್ ನೋಡಿ ಕಂಟ್ರೋಲ್ ಪ್ಲಸ್ ಇ ಇದು ಶಾರ್ಟ್ ಕಟ್ ಹೇಳ್ತೀವಿ ಸರ್ ಕಂಟ್ರೋಲ್ ಪ್ಲಸ್ ಇ ಕಂಟ್ರೋಲ್ ಪ್ಲಸ್ ಜೆ ಕಂಟ್ರೋಲ್ ಪ್ಲಸ್ ಎಲ್ ಕಂಟ್ರೋಲ್ ಪ್ಲಸ್ ಆರ್ ಈ ತರದ ಅಲೈನ್ಮೆಂಟ್ ಗಳನ್ನು ನೋಡೋದು ಸರ್ ಇಲ್ಲಿ ಇ ಏನಾಗತ್ತೆ ಸೆಂಟರ್ ಗೆ ಜೋಡಿಸು ನನ್ನ ಶಾರ್ಟ್ ಕಟ್ ಕಿ ಇದೆ ನೋಡಿ ಸರ್ ಲಾಸ್ಟ್ ವಿಡಿಯೋದಲ್ಲಿ ಕಂಟ್ರೋಲ್ ಪ್ಲಸ್ ಇ ಸೆಂಟರ್ ಗೆ ಅಲೈನ್ ಮಾಡು ಜೆ ಜಸ್ಟಿಫಿಕೇಶನ್ ಪ್ಯಾರಾಗ್ರಾಫ್ ಅನ್ನ ಸರಿ ಹೊಂದಿಸು ಎಲ್ ಲೆಫ್ಟಿಗೆ ಅಲೈಡ್ ಮಾಡು ಆರ್ ರೈಟ್ ಗೆ ಅಲೈಡ್ ಮಾಡು ಹಾಗಿದ್ರೆ ಇದಕ್ಕೆ ಯಾವ್ದಾವ್ ಮ್ಯಾಚ್ ಮಾಡೋನ್ ಸರ್ ಈಗ ಫಾಂಟ್ ಸೈಜ್ ಆಯ್ತಾ ಪ್ಯಾರಾಗ್ರಾಫ್ ಸರಿ ಯಾವ್ದಾಯ್ತು ಸರ್ ಸೆಕೆಂಡ್ ಆಯ್ತು ಸರ್ ದೆನ್ ಬೋಲ್ಡ್ ಅನ್ನ ನಲ್ಕಾಗತ್ತೆ ಒಂದಾಗತ್ತೆ ನೋಡಿ ಸರ್ ಎ ಯಾವ್ದಾಯ್ತು ಎ ಫಾಂಟ್ ಸೈಜ್ ಹೆಚ್ಚಿಸುವುದಕ್ಕೆ ನಲ್ಕಾಯ್ತು ಬಿ ಯಾವ್ದಾಯ್ತು ನೋಡಿ ಸರ್ ಬಿ ಫಾಂಟ್ ಸೈಜ್ ಡಿಕ್ರೀಸ್ ಕಡಿಮೆ ಮಾಡಲಿಕ್ಕೆ ಮೂರ್ ಆಯ್ತು ಸಿ ಪ್ಯಾರಾಗ್ರಾಫ್ ಸರಿ ಎಂದು ತೋರಿಸ್ಲಿಕ್ಕೆ ಸಿ ಏನಾಯ್ತು ಸರ್ ಆಯ್ತು ನೆಕ್ಸ್ಟ್ ಡಿ ಏನಾಯ್ತು ಸರ್ ಡಿ ಒಂದಾಯ್ತು ಕಂಟ್ರೋಲ್ ಪ್ಲಸ್ ಬಿ ಒಂದಾಯ್ತು ನೋಡಿ ಸರ್ ಎಲ್ಲಿದೆ ನೋಡಿ ಎ ನಾಲ್ಕು ಎ ನಾಲ್ಕು ಇಲ್ಲೇ ಇಲ್ಲ ಇಲ್ಲಿದೆ ಎ ನಾಲ್ಕು ಬಿ ಮೂರು ನೋಡಿ ಒಂದ್ಸರಿ ಎಲ್ಲ ಸರಿಯಾಗಿ ಬಿಡುತ್ತೆ ಸಿ ಎರಡು ಡಿ ಒಂದು ಹಾಗಿದ್ದ ಸರಿಯಾದ ಉತ್ತರ ನಾಲ್ಕಾಗುತ್ತೆ ಸರ್ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ಎಂಎಸ್ ವರ್ಲ್ಡ್ ಅಲ್ಲಿ ಟೇಬಲ್ ನಲ್ಲಿರುವ ಒಂದು ಸೆಲ್ನಿಂದ ಬೇರೊಂದಕ್ಕೆ ಮೂವ್ ಮಾಡುವುದಕ್ಕೆ ಶೀಘ್ರ ವಿಧಾನ ನೋಡಿ ಸರ್ ಸಿಫ್ಟ್ ಪ್ಲಸ್ ಟ್ಯಾಬ್ ಇದೆ ಟ್ಯಾಬ್ ಇದೆ ಕಂಟ್ರೋಲ್ ಪ್ಲಸ್ ಟ್ಯಾಬ್ ಇದೆ ದೆನ್ ಅಲ್ಟ್ ಪ್ಲಸ್ ಟ್ಯಾಬ್ ಇದೆ ಇಲ್ಲಿ ಸರಿಯಾದ ಉತ್ತರ ಸಿಫ್ಟ್ ಪ್ಲಸ್ ಟ್ಯಾಬ್ ಸರ್ ಇಪ್ಪತ್ತೊಂಬತ್ತಕ್ಕೆ ಒಂದನೇ ಉತ್ತರ ಆಗತ್ತೆ ನೆಕ್ಸ್ಟ್ ನೋಡಿ ಸರ್ ಮೂವತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಏನಿದೆ ನೋಡಿ ಕೆಳಗಿನವುಗಳಿಗಾಗಿ ಯಾವ ವಿಧವಾದ ಚಾರ್ಟ್ ಅನ್ನ ಬಳಸಲಾಗುವುದು ಡೇಟಾ ಟ್ರೈಂಡ್ಸ್ ಡೇಟಾ ಒಂದು ಸರಣಿಗಳು ಒನ್ ಸಿರೀಸ್ ಆಫ್ ಡೇಟಾ ಪ್ರಾಥಮಿಕ ಎಕ್ಸೆಸ್ನಂತೆ ವೈ ಎಕ್ಸಸ್ ಅನ್ನ ಬಳಸುವುದು ಯೂಸಿಂಗ್ ಆಸ್ ಅ ಪ್ರೈಮರಿ ಎಕ್ಸೆಸ್ ಕೆಳಗಿನ ಆಯ್ಕೆಗಳಿಂದ ಸೂಕ್ತ ಸ್ಥಳಗಳಲ್ಲಿ ಉಪಯೋಗಿಸುವ ಚಾರ್ಟ್ ಅನ್ನ ಆಯ್ಕೆ ಮಾಡಿ ಅನ್ನುವಂಥದ್ದಿದೆ ಸರ್ ಇಲ್ಲಿ ಈ ಲೈನ್ ಟ್ರೆಂಡ್ಸ್ ಸಾರಿ ಡೇಟಾ ಟ್ರೆಂಡ್ಸ್ ಏನ್ ಮಾಡತ್ತೆ ಲೈನ್ ಚಾರ್ಟ್ ತೋರಿಸುತ್ತೆ ಸರ್ ಆಮೇಲೆ ಇದು ಒನ್ ಸಿರೀಸ್ ಆಫ್ ಡೇಟಾ ಏನಾಗತ್ತೆ ಫೈ ಚಾರ್ಟ್ ಬಗ್ಗೆ ಹೇಳುತ್ತೆ ದೆನ್ ಪ್ರಾಥಮಿಕ ಎಕ್ಸಸ್ ಎಕ್ಸಸ್ ನಂತೆ ವೈ ಎಕ್ಸಸ್ ಅನ್ನ ಬಳಸೋದು ಯೂಸಿಂಗ್ ವೈ ಎಕ್ಸಸ್ ಆಸ್ ಅ ಪ್ರೈಮರಿ ಎಕ್ಸಸ್ ಏನಾಗತ್ತೆ ಬಾರ್ ಚಾರ್ಟ್ ಆಗತ್ತೆ ಸರ್ ಇಲ್ಲಿ ನೋಡಿ ಒಂದು ಲೈನ್ ಆಯ್ತು ಲೈನ್ ಇದೆ ಎರಡು ಪೈ ಆಯ್ತು ಪೈ ಇದೆ ಮೂರು ಸಿ ಏನಾಯ್ತು ಬಾರ್ ಆಯ್ತು ಬಾರ್ ಇದೆ ಹಾಗಾಗಿ ಈ ಮೂವತ್ತನೇ ಪ್ರಶ್ನೆಗೆ ಒಂದು ಸರಿ ಉತ್ತರ ಆಗುತ್ತೆ ಸರ್ ಇಷ್ಟೋ ತನಕ ಈ ಮೂವತ್ತು ಪ್ರಶ್ನೆಗಳ ಕಿ ಆನ್ಸರ್ ಅನ್ನ ನನ್ನ ಪ್ರಕಾರ ನಾನು ತಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದೀನಿ ಇನ್ನ ನಾವು ಅಫಿಷಿಯಲ್ ಕಿ ಆನ್ಸರ್ಗಾಗಿ ಕಾಯೋಣ ಸರ್ ಇನ್ ಕೇಸ್ ಏನಾದರೂ ಹಂಡ್ರೆಡ್ ಪರ್ಸೆಂಟ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಇವೆಲ್ಲ ಸರಿ ಅಂತ ಹೇಳಿ ನಾನು ನನ್ನ ಪ್ರಕಾರ ನಾನು ಕಂಪ್ಲೀಟ್ ಕಿ ಆನ್ಸರ್ನ ನೋಡೀನ ಸರ್